ಸರ್ ಈಗ ಕಾವೇರಿ ವಿಚಾರವಾಗಿ ಮಂಡ್ಯ ಭಾಗದಲ್ಲಿ ಸಾಕಷ್ಟು ರೈತ ಆಕ್ರೋಶ ಬುಗಿಲೆ ಹೇಳ್ತಾ ಇದೆ ಏನಾಯ್ತು ಸರ್ ಸುಪ್ರೀಂ ಕೋರ್ಟ್ ಏನು ನ್ಯಾಯಾಲಯ ಕಾವೇರಿ ಪ್ರಾಧಿಕಾರ ಇದೆ ಕಾವೇರಿ ಪ್ರಾಧಿಕಾರ 5000 ಕ್ಯೂಸೆಕ್ಸ್ ನೀರ್ಬಿಡಿ ಅಂತ ಹೇಳಿದ್ದಾರೆ ಅದು ಕರ್ನಾಟಕ ರಾಜ್ಯದ ರೈತರಿಗೆ ಅನ್ಯಾಯ ಆಗತಕ್ಕಂತ ಒಂದು ತೀರ್ಮಾನ ಸೋ ಅದರ ಬಗ್ಗೆ ಸರ್ಕಾರ ಒಂದು ದೃಢ ನಿರ್ಧಾರನ ತೆಗೆದುಕೊಂಡು ರೈತರ ರಕ್ಷಣೆಯನ್ನು ಮಾಡಬೇಕು ಕರ್ನಾಟಕದ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಾನು ಕೂಡ ರೈತರ ಪರವಾಗಿ ಧ್ವನಿಯನ್ನ ಎತ್ತುತ್ತೇನೆ ಸರ್ ಈಗ 12 ಟಿಎಂಸಿ ನೀರನ್ನ ತಮಿಳುನಾಡು ಬಿಟ್ಟಿದ್ದೀರಿ ಈಗ ರೈತರಿಗೆ ನಮಗೆ ಕಟ್ ನೀರನ್ನ ಕಟ್ ಕಟ್ ಮಾಡಿ ಕೊಟ್ಟಾದ್ರೆ ಕುಡಿ ನೀರಿಗೆ ಸಮಸ್ಯೆ ಕಟ್ಟಪತ್ತೆ ಹಾಗೆ ಸರ್ಕಾರವೇ ನಮ್ಮ ಜನರಿಗೆ ತೊಂದರೆ ಕೊಡ್ತಿದೆ ಅಂತ ಮೋಸ ಮಾಡ್ತಿದ್ದಾರೆ ಮತ್ತೆ ರಾಜಕೀಯ ನಾಯಕರು ಹೇಳ್ತಾರೆ ರಾಜಕೀಯ ನಾಯಕರು ಯಾರು ಏನು ಬೇಕಾದರೂ ಹೇಳಬಹುದು ನೀರಿಲ್ಲ ಮಳೆ ಇಲ್ಲ ರೈತರ ಹಿತ ಕಾಪಾಡಬೇಕಾಗಿರತಕ್ಕಂತದ್ದು ಕರ್ನಾಟಕ ಸರ್ಕಾರದ ಕರ್ತವ್ಯ ಅದನ್ನ ಆದಷ್ಟು ಜರೂರಾಗಿ ಕೇಂದ್ರದ ಏನು ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೊಂದು ಪಿಟಿಷನ್ ಹಾಕಿ ಇದಕ್ಕೆ ತಡೆ ತರಬೇಕು ಅಂತ ಹೇಳಿ ನಾನು ಸರ್ಕಾರವನ್ನ ಒತ್ತಾಯ ಮಾಡ್ತೇನೆ